ಜಗತ್ತಿನಾದ್ಯಂತ ಎಲ್ಲರೂ ನೋಡಕತ್ತಾರೆ ಈಗ ಇಸ್ರೇಲ್ ಯುದ್ಧ, ಪ್ಯಾಲಿಸ್ತಾನಿ ಯುದ್ಧ, ಹಮಾಸ ಯುದ್ಧ, ಈ ಎಲ್ಲರ ಕಣ್ಣು ಈಗ ಇಸ್ರೇಲ್ ಮತ್ತು ಪ್ಯಾಲಿಸ್ತಾನಿ ಮೇಲೆ ಬಿದ್ದೈತಿ. ಸಾವಿರಾರು ಜನ ನೋವುದಿಂದ ಸಾಯಕತ್ತಾರ, ಆಸ್ಪತ್ರೆ ಔಷಧ ಇಲ್ಲ ಸಾಯಕತ್ತಾರ, ಅವು ಬಾಂಬ್ ಹಾಕತ್ತಾನೆ, ಇವು ಬಾಂಬ್ ಹಾಕತ್ತಾನೆ, ಮಾನವ ಕುಲ ನಾಶ ಆಗಾಕ ಹೊಂಟೈತಿ. ಅಂಥ ನಾಶ ಆಗೋ ಪರಿಸ್ಥಿತಿ ಇದ್ದಾಗೂ ಸಹಿತ ವಿಶ್ವ ಸಂಸ್ಥೆ ಒಕ್ಕೂಟ ಸಹಿತ ಮಧ್ಯವರ್ತಿಯಾಗಿ ಬಂದು ಆ ಜಗಳ ಬಗೆಹರಿಸಕ್ಕೆ ತಯಾರಿಲ್ಲ. ಯಾರಿಗೆ ಬೇಕ್ರಿ ಜಗಳ ಬಗೆಹರಿಸೋದ? ನಾವು ಮಾರಾಟಕ್ಕೆ ಕೂತೀವಿ ಹಚಾರ್ಗಳ, ನನ್ನ ಕಡೆ AK-47 ಇದ್ರೆ ಅವನ ಕಡೆ AK-56 ಇರ್ತೈತಿ. ಅವರು ಆಯುಧಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವಂಥ ದೊಡ್ಡ ದೊಡ್ಡ ದಂಧೆ ಮಾಡ್ಕೊಂಡು ಕೂತಾರ. ಯುದ್ಧಗಳು ಪ್ರಾರಂಭ ಆಗಬೇಕು, ಬಾಂಬ್ಗಳು ಮಾರಾಟ ಆಗಬೇಕು, ನಮಗೆ ವ್ಯಾಪಾರ ಆಗಬೇಕು, ನಮಗೆ ದುಡ್ಡು ಬರಬೇಕು. ಮಾನವ ಕುಲ ತತ್ತರಿಸಿ ಹೊಂಟೈತಿ, ಸಣ್ಣ ಮಕ್ಕಳ ಜೀವ ಹೊಂಟಾವ, ಎಂತಿಂಥ ವೃದ್ಧರು ವಯೋವೃದ್ಧರು ಹಾಳಾಗಿ ಹೊಂಟಾರ, ರಕ್ತದ ಕೋಡಿ ಹರಿಯಾಕತೈತಿ ಇಸ್ರೇಲ್ ಹಮಾಸದ ಅಳಿದಿಂದ. ವಿಶ್ವಸಂಸ್ಥೆಗೆ ವಿಚಾರ ಬರವಾತು, ಆದರೆ ವಿಚಾರವಂತರು ವಿಚಾರ ಮಾಡಕತ್ತಾರ, ಅವರು ಕೂಗ ಹೋಗವಾತು. ಅಂಥದ್ರಲ್ಲಿಯೂ ಸಹಿತ ನೋಡ್ರಿ, ಒಂದು 95 ವರ್ಷದ ಒಂದು ಮುದುಕಿ ಅಜ್ಜಿ, ಆಕೆಯ ಭಕ್ತಿ ಮತ್ತು ಶ್ರದ್ಧೆ ಇವತ್ತು ಜಗತ್ತಿನಾದ್ಯಂತ ವಿಡಿಯೋ ವೈರಲ್ ಆಗಾಕತ್ತೈತಿ. ಆ ವಿಡಿಯೋ ಹಾಕಾಕತ್ತ ನೋಡ್ರಿ, ಆ 95 ವಯಸ್ಸಿನ ಅಜ್ಜಿ ಏನು ಮಾಡಕತ್ತಾಳ ಗೊತ್ತೈತೇನ್ರಿ? ಇದೇ ಇಸ್ರೇಲ್ ಸೈನಿಕರು ಮಸೀದಿಯಲ್ಲಿ ಬೂಟು ಹಾಕೊಂಡು ಒಳಗೆ ಪ್ರವೇಶ ಮಾಡುವುದನ್ನು ತನ್ನ 95 ವಯಸ್ಸಿನ ಕೈಯಲ್ಲಿ ಕೋಲು ಹಿಡಿದು ಅವರನ್ನು ಹೊರದಬ್ಬಿದಂಥ ಎಂಥ ವಿಸ್ಮಯ ಘಟನೆ ಹಾಕಾಕತ್ತನ್ನು ನೋಡ್ತೀರಿ. ಆ ತಾಯಿ ತನ್ನ ಪವಿತ್ರವಾದ ಮಸೀದಿಯಲ್ಲಿ ಬೂಟು ಮತ್ತು ಶೂಸುಗಳನ್ನು ಚಪ್ಪಲಿಗಳನ್ನು ಹಾಕಿಕೊಂಡು ಹೋಗಬಾರದನ್ನುವ ನಿಯಮ ಇದ್ದಾಗ, ಅದೇ ಇಸ್ರೇಲ್ ಸೈನಿಕರು ಬಂದೂಕು ಮತ್ತು ಆಯುಧಗಳನ್ನು ಬೂಟುಗಳನ್ನು ಹಾಕಿ ಹೋಗುವಾಗ ತನ್ನ ಕೈಯಲ್ಲಿನ ಕೋಲಿನಿಂದ ಹೆಂಗಸದೆ ಪಡೆದು ಹೊರಗೆ ಹಾಕ್ಯಾಳು. ಆ ಚಿತ್ರ ಹಾಕಾಕತ್ತನ್ನು ನೋಡ್ರಿ. ಹಂಗಾದ್ರೆ ಆ ಅಜ್ಜಿಗೆ ಒಂದು ಲೈಕ್ ಮತ್ತು ಶೇರ್ ಕೊಡಬೇಕು, ಯಾಕಂದರೆ ಯುದ್ಧ ಯುದ್ಧವೇ, ಆದರೆ ಧರ್ಮದ ಪರವಾಗಿ ತನ್ನ ಧರ್ಮ ಎಷ್ಟು ಪವಿತ್ರ ಐತಂಥೇಳಿ ಆ ಇಸ್ರೇಲಿ ಸೈನಿಕರನ್ನು ಹೊರದಬ್ಬಿದ ದೃಶ್ಯವನ್ನು ಇವತ್ತು ಜಗತ್ತಿನಾದ್ಯಂತ ವೈರಲ್ ಆಗಾಕತ್ತೈತಿ. ಅದನ್ನು ಕನ್ನಡದಲ್ಲಿ ನಾ ಹೇಳಾಕತ್ತನ, ಒಂದು ಲೈಕ್ ಕೊಡ್ತೀರಿ, ಶೇರ್ ಮಾಡ್ತೀರಿ, ನಂಬರ್ 1 ಚಾನಲ್ ಖಡಕ ಜವಾರಿಕ ಹಾಕಂದು ಫಾಲೋ ಮಾಡ್ಕೊತ ಹೋಗ್ರಿ. ಆ ದೃಶ್ಯ ನೋಡಿ ಏನು ನಿಮ್ಮ ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಇವತ್ತು ಇಸ್ರೇಲ್ ಮತ್ತು ಹಮಾಸ್ ಜಗತ್ತಿನಾದ್ಯಂತ ಜನ ನೋಡಕತ್ತಾರ, 100,000,000,000 ಜನ ನೋಡಕತ್ತಾರ. ಎಲ್ಲೆಲ್ಲೆಯೋ ಹಳೆಯ ವಿಡಿಯೋಗಳನ್ನು ಹಾಕಿ ಜನರನ್ನು ಯಮಾರಿಸುವಂಥ ಪರಿಸ್ಥಿತಿ ಕೆಲವು ಮಾಧ್ಯಮದವರು ಮಾಡಿದರು ಸಹಿತ. ಆದರೆ ಸತ್ಯ ಸತ್ಯವೇ ಯಾವಾಗಲೂ, ಸತ್ಯದ ಕಡೆ ನಿತ್ಯದ ನಡೆ, ಆ ಕಡೆ ನಮ್ಮ ನಂಬರ್ 1 ಚಾನಲ್. ಯಾವಾಗಲೂ ಆ ದೃಶ್ಯ ನೀವು ನೋಡ್ರಿ, ನೋಡಿದ ಮೇಲೆ ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ. ನಮಸ್ಕಾರ.